ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಕ್ರೋಧಿ ನಾಮ ಸಂವತ್ಸರದ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಗಳ ಹಬ್ಬ ದೀಪಾವಳಿ ಅನೇಕ ಪುರಾಣ ಇತಿಹಾಸಗಳನ್ನು ಒಳಗೊಂಡಿರುವ ಈ ಹಬ್ಬವನ್ನು ಬಹಳ ಸಡಗರ ಮತ್ತು ಸಂಭ್ರಮದಿಂದ ನಮ್ಮ ದೇಶದಾದ್ಯಂತ ಆಚರಿಸುತ್ತೇವೆ. 5 ದಿನಗಳ ಕಾಲ ಆಚರಿಸುವ ದೊಡ್ಡ ಹಬ್ಬ ಇದು. ನೀರು ತುಂಬುವ ಹಬ್ಬ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಕೇದಾರೇಶ್ವರ ವ್ರತ, ಬಲಿಪಾಡ್ಯಮಿ, ಹೀಗೆ 5 ದಿನಗಳ ಕಾಲ ಸುದೀರ್ಘವಾಗಿ ಆಚರಿಸಲಾಗುವ ಈ ಹಬ್ಬದ 2ನೇ ದಿನ ಅಂದರೆ ಆಶ್ವೀಜ ಮಾಸ ಕೃಷ್ಣ ಪಕ್ಷದ 14ನೇ ದಿನ ನರಕ ಚತುರ್ದಶಿ. ಈ ದಿನವನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಗಳಲ್ಲಿ ಆಚರಿಸುತ್ತಾರೆ. ಈ ದಿನದಂದು ಕೃಷ್ಣ ಪರಮಾತ್ಮ ಸತ್ಯಭಾಮ ಹಾಗೂ ಶಕ್ತಿ ದೇವತೆಗಳ ಪ್ರಭಾವದಿಂದ ದುಷ್ಟ ನರಕಾಸುರನನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದಂತಹ ದಿನ. ನಾವು ದೀಪಾವಳಿಯ ಸಮಯದಲ್ಲಿ ಎಣ್ಣೆ ಸ್ನಾನವನ್ನು ಅಂದರೆ ಅಭ್ಯಂಜನವನ್ನು ಮಾಡುವುದರ ಮೂಲಕ ಮನೆ ದೇವರಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಸಿಹಿ ಅಡುಗೆಯನ್ನು ಮಾಡಿ ಭಕ್ಷ್ಯ ಭೋಜ್ಯಗಳನ್ನು ಸಮರ್ಪಿಸಿ ಹೊಸ ಬಟ್ಟೆಯನ್ನೊಟ್ಟು ಮನೆಯನ್ನು ಹಣತೆಯ ದೀಪಗಳಿಂದ ಅಲಂಕರಿಸಿ ಪಟಾಕಿ ಸಿಡಿಸುವುದರ ಮೂಲಕ ಅತ್ಯಂತ ಸಂಭ್ರಮ ಸಡಗರದಿಂದ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನಾವು ಹಚ್ಚುವ ದೀಪದ ಜ್ವಾಲೆಯಲ್ಲಿ ಸಿಕ್ಕಿಬಿದ್ದು ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ನಾಶವಾಗುತ್ತವೆ ಮತ್ತು ಮನೆಗೆ ಒಳ್ಳೆಯ ಶಕ್ತಿಯ ಆಗಮನವಾಗುವುದು. ಮನೆಯಲ್ಲಿ ಹಬ್ಬವನ್ನು ಆಚರಿಸುವುದರಿಂದ ಮತ್ತು ವಿಷ್ಣು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವುದರಿಂದ ಮನೆಯಲ್ಲಿ ಹಿರಿಯರನ್ನು ಪೂಜ್ಯಭಾವದಿಂದ ಕಾಣುವುದರಿಂದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ದೂರವಾಗುತ್ತದೆ. ನರಕ ಚತುರ್ದಶಿಯ ದಿನ ಅಂದರೆ ಆಶ್ವೀಜ ಕೃಷ್ಣ ಚತುರ್ದಶಿಯ ದಿನ ಕಗ್ಗತ್ತಲಲ್ಲಿ ನರಕಾಸುರನ ಸಂಹಾರವಾಗುವುದರಿಂದ ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ದೀಪಾವಳಿಯ ಆಚರಣೆಯನ್ನು ನಾವು ಮಾಡುತ್ತೇವೆ. ಮಹಾವಿಷ್ಣು ಲೋಕರಕ್ಷಣೆಯ ಉದ್ದೇಶದಿಂದ ವರಾಹವತಾರ ತಳೆಯುತ್ತಾನೆ. ಆ ಸಂದರ್ಭದಲ್ಲಿ ಅವನ ಶರೀರದಿಂದ ಒಂದು ತೊಟ್ಟು ಬೆವರು ಭೂಮಿಗೆ ಬಿದ್ದ ಪರಿಣಾಮ ಭೂದೇವಿಗೆ ನರಕಾಸುರ ಜನಿಸುತ್ತಾನೆ. ಭೂದೇವಿ ಮಹಾವಿಷ್ಣುವನ್ನು ಬೇಡಿ ತನ್ನ ಮಗ ನರಕಾಸುರನಿಗೆ ವೈಷ್ಣವಾಶ್ರಮವನ್ನು ಬರವಾಗಿ ಕೊಡಿಸುತ್ತಾಳೆ. ಇದರಿಂದ ಅತ್ಯಂತ ಬಲಿಷ್ಠನಾದಂತಹ ನರಕಾಸುರ ಲೋಕಕ್ಕೆ ಕಂಟಕನಾಗುತ್ತಾನೆ. ಬ್ರಹ್ಮನಿಂದಲೂ ಕೂಡ ವಿಶೇಷವಾದಂತಹ ವರವನ್ನು ಪಡೆದಿದ್ದ ನರಕಾಸುರ ತಾನು ಪಡೆದ ದಿವ್ಯವಾದ ವರದ ಪ್ರಭಾವದಿಂದ ಎಲ್ಲ ಕಡೆ ದಾಳಿ ಮಾಡಲು ಆರಂಭಿಸುತ್ತಾನೆ. ಭೂಮಂಡಲದಲ್ಲಿರುವ ಎಲ್ಲ ಸಾಮ್ರಾಜ್ಯಗಳನ್ನು ಕೂಡ ಜಯಿಸುತ್ತಾನೆ. ಹಲವಾರು ಅನಾಚಾರಗಳನ್ನು ಮಾಡುತ್ತಾನೆ. ಕಪಟದಿಂದ 16,000 ಗೋಪಿಕೆಯರ ಸೆರೆ ಹಿಡಿದು ಬಂಧಿಸುತ್ತಾನೆ. ಈ ಎಲ್ಲವನ್ನೂ ಕೂಡ ಬಲ್ಲವನಾದ ಶ್ರೀಕೃಷ್ಣ ಕೂಡಲೇ ಕಾರ್ಯೋನ್ಮುಖನಾಗುತ್ತಾನೆ. ಈ ಯುದ್ಧದಲ್ಲಿ ಕೃಷ್ಣನ ಜೊತೆಗೆ ಸತ್ಯಭಾಮೆ ಹಾಗೂ ಶಕ್ತಿ ದೇವತೆಗಳ ಪ್ರಭಾವದಿಂದ ನರಕಾಸುರನ ಸಂಹಾರವಾಗಿ ಧರ್ಮ ಸ್ಥಾಪನೆಯಾಗುತ್ತೆ. ಒಂದು ಸಂದರ್ಭದಲ್ಲಿ ನರಕಾಸುರ ತನ್ನ ಪ್ರಬಲವಾದ ಅಸ್ತ್ರವನ್ನು ಅಂದರೆ ತ್ರಿಶೂಲವನ್ನು ಕೃಷ್ಣನ ಹತ್ರ ಬೀಸುತ್ತಾನೆ. ಈ ತ್ರಿಶೂಲವು ಭಗವಾನ್ ಶ್ರೀಕೃಷ್ಣನ ಎದೆಗೆ ಬಡಿದು ಆತ ಮೂರ್ತಿ ತಪ್ಪಿ ಬೀಳುತ್ತಾನೆ ಅಥವಾ ಬಿದ್ದಂತೆ ಮಾಡುತ್ತಾನೆ. ಆಗ ಸತ್ಯಭಾಮೆ ಒಂದು ಕ್ಷಣ ವಿಚಲಿತಳಾಗಿ ಕ್ಷಣ ಮಾತ್ರದಲ್ಲಿ ನರಕಾಸುರನ ಹತ್ರ ಬಾಣವೊಂದನ್ನು ಪ್ರಯೋಗಿಸುತ್ತಾಳೆ. ಅದು ಸರಿಯಾಗಿ ನರಕಾಸುರನ ತಲೆಯನ್ನು ಸೀಳುತ್ತದೆ. ನರಕಾಸುರ ಮೃತನಾಗುತ್ತಾನೆ. ನರಕಾಸುರನ ಸಂಹಾರವಾದ ಈ ದಿನದಿಂದ ಹಿಡಿದು ಬಲಿಪಾಡ್ಯಮಿಯ ವರಿವಿಗೂ ಕೂಡ ಭಕ್ತಿಭಾವದಿಂದ ನಿಷ್ಕಲ್ಮಷ ಮನಸ್ಸಿನಿಂದ ಭಗವಂತನ ಸೇವೆಯನ್ನು ಮತ್ತು ಆರಾಧನೆಯನ್ನು ಮಾಡಬೇಕು. ಇದರಿಂದ ದೀರ್ಘಾಯುಷ್ಯ ಐಶ್ವರ್ಯ ಮತ್ತು ಸದ್ಬುದ್ಧಿಯನ್ನು ಭಗವಂತ ನಮ್ಮೆಲ್ಲರಿಗೂ ನೀಡುತ್ತಾನೆ. ಜೀವನದಲ್ಲಿ ಯಾವ ಕಷ್ಟವೂ ಬಾರದಂತೆ ಜಗತ್ ರಕ್ಷಕ ಕಾಪಾಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿದೆ. ದೀಪಾವಳಿ ಸಮಯದ ಅಮಾವಾಸ್ಯೆಯಂದು ಮಾಡುವ ಧನಲಕ್ಷ್ಮಿ ಪೂಜೆಗೆ ನಮ್ಮ ಶಾಸ್ತ್ರಗಳಲ್ಲಿ ವಿಶೇಷವಾದಂತಹ ಮಹತ್ವ ಇದೆ. ಲಕ್ಷ್ಮೀ ದೇವಿ ಸಂಪತ್ತಿನ ಅಧಿದೇವತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಸುಖ ಸಮೃದ್ಧಿಗೆ ಕಾರಣವಾಗುವ ಎಲ್ಲವನ್ನೂ ಕೂಡ ಅವಳು ನೀಡುತ್ತಾಳೆ. ಹೀಗಾಗಿ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿಯರ ರೂಪದಲ್ಲಿ ಪೂಜಿಸುತ್ತೇವೆ. ಅಷ್ಟಲಕ್ಷ್ಮಿಯರಲ್ಲಿ ಲಕ್ಷ್ಮಿಯ ಒಂದು ರೂಪವೇ ಈ ಧನಲಕ್ಷ್ಮಿ.
ಲಕ್ಷ್ಮೀ ಪೂಜೆಯಿಂದ ಜೀವನದಲ್ಲಿ ಸುಖ ಶಾಂತಿ ಎಲ್ಲವೂ ಕೂಡ ಸಮೃದ್ಧಿ ಎಲ್ಲವೂ ನೆಲೆಸುತ್ತೆ. ಹಾಗೆಯೇ ಕೇದಾರೇಶ್ವರ ವ್ರತ ಬಲಿಪಾಡ್ಯಮಿಯ ಆಚರಣೆಗಳಿಂದಲೂ ಕೂಡ ನಾವು ದೇವರನ್ನ ವಿಜೃಂಭಣೆಯಿಂದ ಅಥವಾ ಸರಳವಾಗಿ ಹೇಗೆ ಬೇಕಾದರೂ ಕೂಡ ಪೂಜಿಸಬಹುದು. ದೇವರ ನಮ್ಮಿಂದ ಬಯಸುವುದು ಕೇವಲ ಪ್ರೀತಿ ಮತ್ತು ಭಕ್ತಿ ಮಾತ್ರ. ಹಾಗೆಯೇ ಈ ದೀಪಾವಳಿಯ ದಿನ ಶ್ರೀರಾಮಚಂದ್ರ ರಾವಣನ ಸಂಹಾರವನ್ನು ಮಾಡಿ ಅದಾದ ನಂತರ ಸೀತಾ ಲಕ್ಷ್ಮಣರ ಜೊತೆಗೂಡಿ ಅಯೋಧ್ಯ ನಗರವನ್ನು ಮರುಪ್ರವೇಶಿಸಿದಂತಹ ಶುಭ ಸಂದರ್ಭವೂ ಕೂಡ ಹೌದು ಎಂದು ಹೇಳಲಾಗುತ್ತೆ. ಈ ದಿನ ನಮಗೆ ಬಂದ ಎಲ್ಲ ದುಸ್ಥಿತಿಗಳು ಕೂಡ ಮಾಯವಾಗಲಿ, ಅದೃಷ್ಟ ಸಮೃದ್ಧತೆ ಹಾಗೂ ಸಂತಸವು ಜೀವನದಲ್ಲಿ ದ್ವಿಗುಣಗೊಳ್ಳಲಿ, ನಮ್ಮ ಪಾಪಗಳು ನಿವಾರಣೆಯಾಗಿ ಪುಣ್ಯ ಲಭಿಸಲಿ, ದೇವರು ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳು.